ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ತಾಲೂಕು ಬರಗೂರಿನಲ್ಲಿ ನಾಡೋಜ ಬರಗೂರು ಪ್ರಶಸ್ತಿ ಸಮಾರಂಭ ಏರ್ಪಡಿಸಲಾಗಿತ್ತು. ದಿನಾಂಕ 7/12/2019 ಶಿರಾ ತಾಲೂಕು ಬರಗೂರಿನಲ್ಲಿ ನಾಡೋಜ ಡಾಕ್ಟರ್ ಬರಗೂರು ಪ್ರತಿಷ್ಠಾನ ರಿಜಿಸ್ಟರ್ ಇವರ ವತಿಯಿಂದ ನಾಡೋಜ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಈ ಬಾರಿ ಹಾಸ್ಯ ಚಿತ್ರನಟ ದೊಡ್ಡಣ್ಣ ಹಾಗೂ ಖ್ಯಾತ ಸಾಹಿತಿ ಡಾಕ್ಟರ್ ಹಂಪನಾರ್ ಅವರಿಗೆ ನಾಡೋಜ ಬರಗೂರು ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಪ್ರತಿಷ್ಠಾನವನ್ನ ನಮ್ಮ ಸ್ನೇಹಿತರುಗಳೇ ಹಣ ಹಾಕೊಂಡು ತಾವಾಗಿಯೇ ನಡೆಸ್ತಾ ಇರತಕ್ಕಂಥದ್ದು, ಹಾಗಾಗಿ ಅವರಿಗೆ ಕೃತಜ್ಞತೆಗಳನ್ನು ಮೊದಲು ಸಲ್ಲಿಸ್ತೇನೆ. ಇವತ್ತು ಈ ನಮ್ಮ ಊರಿನಲ್ಲಿ ನಡೆದಂಥ ಈ ಸಮಾರಂಭ ಇದೆಯಲ್ಲ, ಇದೊಂದು ಅವಿಸ್ಮರಣೀಯವಾದಂಥ ಒಂದು ಅನುಭವ ನನಗೆ. ಇಂಥದ್ದೊಂದು ಅನುಭವವನ್ನು ತಂದುಕೊಟ್ಟಿರ್ತಕ್ಕಂಥ ಈ ವೇದಿಕೆ ಮೇಲೆ ಕೂತಿರೋ ಇಷ್ಟು ಜನ, ನಿಂತಿರೋ ಜನ, ಮುಂದೆ ನೆರೆದಿರೋ ಅಂಥ ಜನ, ನಮ್ಮ ಬರಗೂರಿನ ಸುತ್ತಮುತ್ತಲ ಗ್ರಾಮಗಳ ಯಾರ್ಯಾರು ಇದನ್ನು ಸಂಯೋಜಿಸಿದ್ದಾರೆ, ಸಂಘಟಿಸಿದ್ದಾರೆ, ಅವರೆಲ್ಲರಿಗೂ ಯಾರ ಹೆಸರನ್ನೂ ಹೇಳದೆ ಅವರೆಲ್ಲರಿಗೂ ನನ್ನ ಅನಂತ ನಮಸ್ಕಾರಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ಇವತ್ತು ಇಬ್ಬರು ಭಾಳ ದೊಡ್ಡ ವಿದ್ವಾಂಸರು ಬಂದಿದ್ದಾರೆ. ನಮಸ್ಕಾರ ಹೇಳ್ತೀನಿ, ದೇವರನ್ನ ಹೇಳ್ತೀನಿ ಬಿಡು. ಒಂದು ಕದನ ಅಂತ ಒಂದು ಪಿಕ್ಚರ್ ಮಾಡಿದೆ, ಕೆ ರಾಜು ನಿರ್ದೇಶನ, ಅದರಲ್ಲಿ ಅಂಬರೀಷ್, ದೇವರಾಜು, ರಾಮಕೃಷ್ಣ ಎಲ್ಲ ಇದ್ರು, ನಾನು ಮೇನ್ ವಿಲನ್ನು, ಹಂಗಾಗಿ ಪೆಟ್ರೋಲ್ ಪಪ್ಪಣ್ಣ ಅಂತ ಪಂಡ್ರಕ್ಕ ದೇವರಣೆ ಅಂತ ಒಳ್ಳೆ ನಟರನ್ನ ನಾವು ನೋಡಿದ್ದು, ಅವ್ರ ಜೊತೆ ಪಾಠ ಮಾಡಿದ್ದು ನಮ್ಮ ಜನ್ಮಾಂತರದ ಪುಣ್ಯ. ಅವ್ರಿಗೋಗಿ ಈ ಪೆಟ್ರೋಲ್ ಪಪ್ಪಣ್ಣ ರೋಪ್ ಹಾಕೋ ಒಂದು ಸನ್ನಿವೇಶ, ಈ ಕತ್ತಲು ಹಿಂಗೆ ಇರಬಾರ್ದು ನಂಗಿದ್ರೆ ನಾಳೆ ಬೆಳಗ್ಗೆನೆ ನೀನು ಕ್ಷಮಾಪಣೆ ಕೇಳ್ಕೊಳ್ಳೇಬೇಕು. ಅದು ಬಿಟ್ಟು ನೀನೇನಾದ್ರು ಕಿತ್ತು ರಾಣಿ ಚೆನ್ನವ್ವ ಅವನಿಗೆ ಒಬ್ಬವನ ಪೋಜು ಕೊಟ್ಟೆ, ಏನಾಯ್ತೆ ನೋಡು ಪೆಟ್ರೋಲು ಕೈಯಾಗೈತೆ ಮತಾಪು, ಕೀರಿದ್ರೆ ಹತ್ಕೊಂಡು ಉರಿತದೆ ಈ ಮನೆ ಜೊತೆಗೆ ನೀವು ಪಾಪಣ್ಣ ಕಾಲಿಟ್ಟು ಮನೆಗೆ ಪಾಪ ಸುತ್ಕಂತೈತೆ, ಇಲ್ಲ ಪಾಪ ಹುಟ್ಟುತ್ತೈತೆ. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ವಿವಿಧ ಕಾಮಗಾರಿಗಳ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಜೆಸಿ ಮಾಧುಸ್ವಾಮಿ. ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯಲ್ಲಿ ವಿವಿಧ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆಯನ್ನು ಜಿಲ್ಲಾ ಉಸ್ತುವಾರಿ, ಕಾನೂನು ಹಾಗೂ ಸಂಸದೀಯ ವ್ಯವಹಾರ ಮತ್ತು ಸಣ್ಣ ನೀರಾವರಿ ಸಚಿವರಾದ ಜೆಸಿ ಮಾಧುಸ್ವಾಮಿ ನೆರವೇರಿಸಿದರು. ಈ ಕಾಮಗಾರಿಗಳಲ್ಲಿ 50 ಲಕ್ಷ ರೂ ವೆಚ್ಚದ ರೈತ ಸಂಪರ್ಕ ಕೇಂದ್ರ, 35 ಲಕ್ಷ ರೂ ವೆಚ್ಚದ ದೊಡ್ಡ ಅಗ್ರಹಾರ ಗ್ರಾಮದ ಪಶು ಇಲಾಖೆ ನೂತನ ಕಟ್ಟಡ ಸೇರಿರುತ್ತದೆ. ಸಚಿವರು ಸಾರ್ವಜನಿಕರ ಕುಂದುಕೊರತೆ ಹಾಗೂ ಮುಂದಾಗಬೇಕಾದ ಕಾಮಗಾರಿಗಳ ಬಗ್ಗೆ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಜಯಪ್ರಕಾಶ್, ತಾಲೂಕ್ ಪಂಚಾಯತ್ ಸದಸ್ಯರಾದ ಲಕ್ಷ್ಮೀ ರಂಗನಾಥ್, ಮಂಜುಳಾ ಶಿಶುನಾಯಕ್, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ಮಂಜುನಾಥ್, ಬಿಜೆಪಿ ಮುಖಂಡರಾದ ಸತ್ಯನಾರಾಯಣ್, ಮಾದನಹಳ್ಳಿ ರಾಜಣ್ಣ, ಲೋಕೇಶ್, ರೈತ ಸಂಪರ್ಕ ಅಧಿಕಾರಿ ಮನೋಹರ್, ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಸುಪ್ರಕಾಶ ಮಹಾದೇವ ಸರ್ ತಗಳಿ ಬನ್ನಿ ಸರ್, ಸುಪ್ರಕಾಶ ಮಹಾದೇವ ಸರ್ವಾಂತ ವಿರಾಪ ಸಂಸಮಾಧ್ಯಂತರಂ ಜ್ಯೋತಿ ಹಿರಣ್ಯ ಪಾತ್ರ ಯೋಸಾನಿತಿ ಏಕತಾ ಬ್ರಹ್ಮಣ ಉಪಹರತಿ ಏಕದೈವೋ ಯಜಮಾನ ಜೋದದಾತಿ ರಾಜನ ದಕ್ಷಿಯಾಮಿ ಪೂರ್ವ ಸುಪ್ರಕಾಶ ಮಹಾದೇವ ಶಿರಾ ತಾಲೂಕು ಗೌಡ್ಗೆರೆ ಗ್ರಾಮದ ನಾಡ ಕಚೇರಿ ಆವರಣದಲ್ಲಿ ಪಿಂಚಣಿ, ಕಂದಾಯ ಹಾಗೂ ಪೌತೆ ಖಾತೆ ಆಂದೋಲನ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕ ಬಿ ಸತ್ಯನಾರಾಯಣ್. ಕಾರ್ಯಕ್ರಮವನ್ನು ಕುರಿತು ಮಾನ್ಯ ತಹಶೀಲ್ದಾರ್ ಮೇಡಮ್ ಒಂದೆರಡು ಮಾತಾಡಬೇಕಂತ ಕೇಳ್ತಾರೆ. ಈಗ ಒಬ್ರು ಹಿಂಗೆ ಹೇಳಿದ್ರು, ಏನು ಖಾತೆ ಮಾಡೋದಕ್ಕೋಸ್ಕರ ಈ ತರ ಮಾಡ್ತಾರೆ ಅಧಿಕಾರಿಗಳು. ಮೊದಲನೇದಾಗಿ ಅದು ಯಾವ ತಹಶೀಲ್ದಾರ್ ಮಾಡಿದ್ದಾರೆ ಅದು ಕೇಸ್ ಮುಂದೆ ತಂದ್ಕೊಡಿ. ಒಂದು ಖಾತೆ ಮಾಡೋದು ತಹಶೀಲ್ದಾರ್ ಅಲ್ಲ, ಆರ್ ಐ ಅವ್ರು ಮಾಡಿರ್ತಾರೆ. ಇಲ್ಲಿ ಕೇಸ್ ತಂದ್ಕೊಡಿ, ನಾವು ಅದ್ರ ಬಗ್ಗೆ ವಿಚಾರಣೆ ಮಾಡ್ತೀವಿ. ಇದನ್ನೆಲ್ಲ ಈಗ ಏನೇನು ಇವತ್ತು ಮಾನ್ಯ ಶಾಸಕ
ಶಾಸಕರು ಹೇಳಿದ್ರು, ನಮ್ಮ ಅಧ್ಯಕ್ಷ ಮೇಡಮ್ ಅವರು ಏನ್ ಹೇಳಿದ್ರು, ಅದ್ರದ್ದೆಲ್ಲ ಏನೇನ್ ಆರ್ಡರ್ಸ್ ಇದೆ, ಏನ್ ನಿಮ್ಗೆ ಪ್ರಾಬ್ಲಮ್ ಬರ್ತಾ ಇದೆ, ಅದನ್ನೆಲ್ಲ ತೆಗಿಯೋದಕ್ಕೋಸ್ಕರನೇ ಇವತ್ ನಾವು ನಿಮ್ಮ ಮನೆ ಬಾಗಿಲು ಬಂದಿದ್ದೀವಿ. ಏನಕ್ ಬಂದಿದ್ದೀವಿ? ಪಿಂಚಣಿ ಅದಾಲತ್ ಅಂದ್ರೆ ಏನು? ನಿಮ್ಗೆ ಎಷ್ಟೊಂದು ತಿಂಗಳಿಂದ ಪಿಂಚಣ್ಸ್ ಬಂದಿರಲ್ಲ, ಇಲ್ಲ ಮಂಜೂರೇ ಆಗಿರಲ್ಲ. ನಿಮ್ಗೆ ಎಲ್ಲಾರ್ಗೂ ಮುಖ್ಯ ವಾಹಿನಿ ತರೋದೇ ನಮ್ಮ ಉದ್ದೇಶ. ಯಾರು ಯಾರ ಮನೆಯಲ್ಲೂ 65 ವರ್ಷ ಆಗಿದೆ ಅವ್ರಿಗೆ ಪೆನ್ಷನ್ಸ್ ಬರ್ತಿಲ್ಲ, ಗಂಡ ತೀರೋಗಿದ್ದಾರೆ ಅವ್ರಿಗೆ ಪೆನ್ಷನ್ಸ್ ಬರ್ತಿಲ್ಲ, ಅಥವಾ ಒಂಟಿ ಹೆಣ್ಮಗಿದ್ದಾರೆ 45 ವರ್ಷ ಆಗಿದೆ ಅವ್ರಿಗೆ ಪೆನ್ಷನ್ಸ್ ಬರ್ತಿಲ್ಲ, ಅವ್ರು ಯಾರ ಮೇಲೆ ಡಿಪೆಂಡ್ ಆಗ್ತಿದ್ದಂಗೆ ಅವ್ರಿಗೆ ಸರ್ಕಾರ ಸಾಕುತ್ತೆ ಅನ್ನೋ ಒಂದು ಸೌಲಭ್ಯ ಇದು ಪಿಂಚಣಿ ಅದಾಲತ್. ಕಂದಾಯ ಅದಾಲತ್ ಏನ್ ಕಂದಾಯ ಅದಾಲತ್ ಅಂದ್ರೆ, ನಿಮ್ ಪಾಣಿಯಲ್ಲಿ ತುಂಬಾ ತಿರ್ಪಡಿ ಇರುತ್ತೆ, ಹೆಸರು ತಿರ್ಪಡಿ, ನಿಂಗಪ್ಪ ಇರೋದು ನಿಂಗಪ್ಪ ಇರುತ್ತೆ. ನೀವೇನೇ ಸರ್ಕಾರದ ಸೌಲಭ್ಯ ಪಡ್ಕೊಳ್ಳೋದಕ್ ಆಗ್ತಿರಲ್ಲ, ಪಿ ಎಂ ಕಿಸಾನ್ ತಗೊಳ್ಳೋದಕ್ ಆಗ್ತಿರಲ್ಲ, ಸಾಲ ತಗೊಳ್ಳೋದಕ್ ಆಗ್ತಿರಲ್ಲ, ಜಮೀನ್ ಮಾರೋದಕ್ ಆಗಲ್ಲ, ಅದನ್ನೆಲ್ಲ ಇದೆಲ್ಲ ಏನೇನ್ ತೊಂದರೆಗಳಿದೆ ಅದನ್ನ ನಿವಾರಿಸೋದಕ್ಕೆ ಅಂದ್ರೆ ಕಂದಾಯ ಅದಾಲತ್ ಮಾಡೋದು. ನಿಮ್ ಪಾಣಿಯಲ್ಲಿ ಹೆಸರು ತಿರ್ಪಡಿ ಆಗಿರ್ಬೋದು, ಎಕ್ಸ್ಟೆಂಡ್ ತಿರ್ಪಡಿ ಆಗಿರ್ಬೋದು, 1 ಎಕರೆ ಇರುತ್ತೆ ಅದ್ 28 ಗುಂಡೆ ಅಂತ ಬರ್ತಿರುತ್ತೆ, ಅಥವಾ ನಮ್ಮದೇ ಆಗಿರಲ್ಲ, ಯಾರು ಓನರ್ ಅನ್ನೋದೇ ನಮ್ಮದು ಆಗಿರಲ್ಲ, ಆದ್ರೆ ಪಾಣಿಯಲ್ಲಿ ಏನೇ ವ್ಯತ್ಯಾಸ ಆಗ್ಬೇಕಂದ್ರು ಅದು ಕಂದಾಯ ಅದಾಲತ್ ಮಾಡ್ತೀವಿ. ಭೌತಿಕ ಖಾತೆ ಆಂದೋಲನ, ಏನ್ ಭೌತಿಕ ಖಾತೆ ಆಂದೋಲನ ಅಂದ್ರೆ, ನಿಮ್ ತಾತ ತಿರೋಗಿರ್ತಾರೆ ಮಕ್ಕಳ ಹೆಸರು ಖಾತೆ ಆಗಿರಲ್ಲ, ಅಥವಾ ತಂದೆ ತಿರೋಗಿರ್ತಾರೆ ಅವ್ರ ಮಕ್ಕಳ ಹೆಸರು ಖಾತೆ ಆಗಿರಲ್ಲ, ಇದೆಲ್ಲ ಒಂದೇ ಸತಿ ನಿವಾರಣೆ ಮಾಡೋದಕ್ಕೋಸ್ಕರ ಕಂದಾಯ ಭೌತಿಕ ಖಾತೆ ಆಂದೋಲನ ಮಾಡ್ತೀವಿ. ಅದಕ್ಕೆ ನೀವೇನ್ ಮಾಡ್ಬೇಕಾಗುತ್ತೆ, ಡೆತ್ ಸರ್ಟಿಫಿಕೇಟ್ ಕೊಡ್ಬೇಕು. ಸರ್ ಒಬ್ರು ಹೇಳಿದ್ರು ಡೆತ್ ಸರ್ಟಿಫಿಕೇಟ್ ಮೇಡಮ್ ನಾವು ಅದಕ್ಕೆ ಓಡಾಡೋದಕ್ಕೆ ಪಿಂಚಣಿ ಅದಾಲತ್ ಯಾವ ತರ ಮಾಡಿದ್ರು ಅದೇ ತರ ಖಾತೆ ಮಾಡಿಕೊಡ್ತೀವಿ, ತೊಂದ್ರೆ ಇಲ್ಲ. ಇವತ್ತು ಅಷ್ಟೇ ಒಂದ್ ಸರ್ವೆ ನೋಡಿದ್ರೆ 35 ರೂಪಾಯಿ ಸರ್ಕಾರದ ಶುಲ್ಕ ಇದೆ, ಅದನ್ನ ಕಟ್ಟಿ ಎಲ್ಲ ಡಾಕ್ಯುಮೆಂಟ್ ಸರಿ ಇದ್ರೆ ತಕ್ಷಣ ಇಲ್ಲೇ ಚೆಕ್ ಲಿಸ್ಟ್ ಹಾಕ್ತೀವಿ, ಇಲ್ಲೇ ಭೌತಿಕ ಖಾತೆ ಆಂದೋಲನ ಏನ್ ನಾವು ಮಾಡ್ತಾ ಇದೀವಿ, ಚೆಕ್ ಲಿಸ್ಟ್ ಹಾಕಿದ ತಕ್ಷಣ 30 ದಿನದವರೆಗೂ ನೀವ್ ಯಾರು ಬರೋದ್ ಬೇಡ. 30 ದಿನ ಆದ್ಮೇಲೆ ಪಾಣಿಯಲ್ಲಿ ನಿಮ್ಮ ಹೆಸರು ಬಂದಿರುತ್ತೆ, ನಿಮ್ಮ ಹೆಸರು ಖಾತೆ ಆಗಿರುತ್ತೆ, ಇದೇ ಇದ್ರ ಮುಖ್ಯ ಉದ್ದೇಶ. ಪಂಚಾಯತಿ ಅಧ್ಯಕ್ಷರ ಗ್ರಾಮ ಪಂಚಾಯತ್ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಸೇರಿರ್ತಕ್ಕಂಥ ಎಲ್ಲ ನಮ್ಮ ಹೋಗಿರ್ತದ ಎಲ್ಲ ಫಲಾನುಭವಿಗಳು, ಮುಖ್ಯ ಸ್ಥಳ ಗೌಡಗೆರೆಯಲ್ಲಿ ನಾವು ಇಟ್ಕೊಂಡಿದ್ದೇವೆ. ಇದರಲ್ಲಿ ಅನೇಕ ವಿವಿಧ ರೀತಿಯ ಯೋಜನೆಗಳಲ್ಲಿ ಸರ್ಕಾರ ವಯಸ್ಕರಿಗೆ, ಅಂಗವಿಕಲರಿಗೆ ಏನು ಕಾರ್ಯಕ್ರಮಗಳನ್ನು ರೂಪಿಸಿದೆ, ಅವುಗಳನ್ನು ಅವರಿಗೆ ತಲುಪಿಸ್ತಕ್ಕಂಥ ಕಾರ್ಯಕ್ರಮ ಬಹಳ ಅತ್ಯ ಉಪಯುಕ್ತವಾದದ್ದು ಹಾಗೂ ಅಷ್ಟೇ ಅನುಕೂಲಕರವಾದದ್ದು. ನಾನು ಈಗಾಗಲೇ ಸಾಕಷ್ಟು ಸಾರಿ ನಮ್ಮ ಜನಗಳಿಂದ ಕಂಪ್ಲೇಂಟ್ ಕೇಳಿದ್ದೆ, ಚಿಕ್ಕ ವಯಸ್ಸು ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಒಂದೇ, ಯಾವ ರೈತರಿಗೂ ತೊಂದರೆ ಕೊಡಬಾರದು, ವಯಸ್ಕರು, ವೃದ್ಧರು, ಅಂಗವಿಕಲರು, ಯಾರೋ ತಾಲೂಕು ಕಚೇರಿ ಮುಂದೆ ಬಂದು ಕ್ಯೂ ನಿಂತ್ಕೊಂಡು ಅಂಗೂರ ಆದರೆ ಕಾರ್ಯಕ್ರಮ ತೋರಿಸ್ಕೊಳ್ಬೇಕಂತ ಕಷ್ಟ ಆಗ್ತದೆ. ಈ ಕಷ್ಟದಲ್ಲಿ ಕೊಡುವಾಗ, ತಗೊಳ್ಳುವಾಗ ಮತ್ತು ತಿಂಗಳು ತಿಂಗಳು ಪಾವತಿ ಮಾಡುವಾಗ ನೀವೆಲ್ಲ ತೊಂದರೆ ಅನುಭವಿಸೋದನ್ನು ನೋಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಬ್ಬರನೇ ಕಷ್ಟ ಆಗಿರ್ತಕ್ಕಂತ ವೃದ್ಧರು ತಾಲೂಕು ಕಚೇರಿ ಹೋಗ್ಬೇಕು, ಹೃದಯ ಹೋಗ್ಬೇಕು, ಅಲ್ಲಿ ಅವ್ರು ಹೇಳೋದೊಂದಿಗೆ ಸಮೂಹಗಳನ್ನು ಕೇಳಬೇಕು, ಬರಬೇಕು. ಹಾಗಾಗಿ ಈಗಲೂ ನಾನು ನಮ್ಮ ತಹಸೀಲ್ದಾರರಿಗೆ ಈ ರೀತಿಯ ಈ ಮಾತುಗಳನ್ನು ಹೇಳಬೇಕು ಅಂದ್ರೆ, ಒಳ್ಳೆ ಕೆಲಸ ಮಾಡಿದ್ರು ಅನ್ನೋ ಕೆಲವಾರು ಜನ ತಹಸೀಲ್ದಾರರಿಗೆ ಬಿಟ್ಟು ಹೋಗಿದ್ದಾರೆ, ಅವರ ಹೆಸರುಗಳನ್ನು ಉಳಿಸಿ ಹೋಗಿದ್ದಾರೆ. ಅದೇ ರೀತಿ ನೀವು ಕೆಲಸ ಮಾಡಬೇಕು ತಾಯಿ ಅಂತ ಕೇಳಿಕೊಂಡಾಗ ಆಯ್ಕೆ ತೋರಿಸಿಕೊಂಡು ಬಹುಶಃ ಅದೇ ರೀತಿ ನಡೀತಾ ಇದ್ದಾರೆ. ಆದರೂ ಅವರಿಗೆ ಚಳ್ಳೆಯನ್ನು ತಿನ್ನಿಸಿ
ಹಲವಾರು ಜನ ನೌಕರರು ಎಲ್ಲ ರೀತಿಯ ಆಟಗಳನ್ನು ಆಡ್ತಾ ರೈತರಿಗೆ ಜನಗಳಿಗೆ ತೊಂದರೆ ಕೊಡ್ತಕ್ಕಂತ ಕೆಲಸಗಳನ್ನು ಹೆಚ್ಚನೆ ಇದೆ. ಅದು ಈಗಲೂ ಸಹ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಕೆಲವು ನೌಕರರನ್ನು ಬದಲಾವಣೆ ಮಾಡ್ತಿರೋ ಟ್ರಾನ್ಸ್ಫರ್ ಮಾಡುತ್ತಿರೋ ನನಗೆ ಗೊತ್ತಿಲ್ಲ. ಅವರನ್ನ ಅಧಿಕಾರದ ಯಾವ ರೀತಿ ಅಧಿಕಾರದಲ್ಲಿ ಇದ್ದು ಯಾವ ರೀತಿ ತೊಂದರೆ ಕೊಡ್ತಾರೆ ಅದನ್ನು ನೀವಾಗಿ ನೀವು ತಿಳಿಕೊಂಡು ತಕ್ಷಣ ಅವರ ಸ್ಥಾನ ಪಲ್ಲಟ ಮಾಡತಕ್ಕಂತ ಅವರಿಂದ ರೈತರಿಗೆ ಆಗ್ತಕ್ಕಂತ ಬಡವರಿಗೆ ಆಗ್ತಕ್ಕಂತ ತೊಂದರೆಯನ್ನು ತಪ್ಪಿಸ್ತಕ್ಕಂತ ದಿಸಿನಲ್ಲಿ ನೀವು ಕೆಲಸ ಮಾಡಲೇಬೇಕು. ನಾನು ಸದಾ ಶಿರಾದಲ್ಲೇ ಸಿಗ್ತೀನಿ, ಪ್ರತಿ ದಿವಸನೂ ಸಿಗ್ತೀನಿ. ನೀವು ಐದಿಗೋ ನಮ್ಮ ಆಫೀಸ್ಗೆ ಬಂದು ನಿಮ್ಮ ಕಷ್ಟ ನೋವುಗಳನ್ನ ನನಗೆ ವಿನಿಯೋಗಿಸಿಕೊಂಡ್ರೆ ನಾನು ಸಹ ನೇರವಾಗಿ ನಿಮ್ಮ ಜೊತೆಗೆ ಕೆಲಸ ಮಾಡಿ ನಿಮ್ಮ ತೊಂದರೆಯನ್ನು ನೀಗಿಸಲಿಕ್ಕೆ ಪರಿಣಾಮಕಾರಿಯಾಗಿ ಕೆಲಸ ಮಾಡೋದಕ್ಕೆ ಆಗ್ತದೆ ಎನ್ನುವುದನ್ನು ಹೇಳ್ತಾ ಶಿರಾ ತಾಲೂಕು ಮದಕ್ನಡಿ ಗೊಲ್ಲರಹಟ್ಟಿಗೆ ಭೇಟಿ ಕೊಟ್ಟು ಗ್ರಾಮಸ್ಥರ ಆರೋಗ್ಯವನ್ನು ವಿಚಾರಿಸಿದ ಶಿರಾ ಶಾಸಕರಾದ ಬಿ ಸತ್ಯನಾರಾಯಣ್ ಹಾಗೂ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಲತಾ ರವಿಕುಮಾರ್. ಬೆಂಗಳೂರಿಗೆ ಹೋಗಿದ್ದಾರೆ ಹೊಸ ಕೇಸು ಅದೇ ಕಾರ್ಯಕ್ರಮ ಅಲ್ವಲ್ಲ ಹೊಸ ಕೇಸು ಹೊಸ ಕೇಸು ಹೊಸ ಕೇಸು ಹೊಸ ಪೇಷಂಟ್ ಬಂದಿರಲಿಲ್ಲ ಸರ್ ಮುಂಚೆ ಮುಂಚೆ ಸರಿ ಎಲ್ಲ ಟ್ರೀಟ್ಮೆಂಟ್ ಈಗ ಹೆಂಗಿದೆ ಅದು ಸ್ವಲ್ಪ ಊರಾಗೆ ಕ್ಲೀನಾಗಿ ಚಪಡಾಜಿ ಇದೆಯಾ ಚರಂಡಿ ಊರಾಗೆಲ್ಲ ಸರ್ ಚರಂಡಿ ಸೈಡಲ್ಲಿ ಒಂದೇ ಚರಂಡಿ ಇದೆ ಸಾಂಕ್ರಾಮಿಕವಾದ ರೋಗ ಅದಕ್ಕೆ ಸರ್ಕಾರದಿಂದ ಕಾಂಪನ್ಸೇಷನ್ ಸಿಗುತ್ತೆ ಸರಿ ಸರ್ ಹೇಳ್ತೀನಿ ಇಲ್ಲಿ ಸರಿ ಸರಿ ಬಿಡಿ ಇದೊಂದು ಕೃಷಿ ಕಾರ್ಮಿಕರು ಅಂತ ಒಂದು ಸರ್ಟಿಫಿಕೇಟ್ ಕಾರ್ಮಿಕರು ಇವರ ಕೂಲಿಯಿಂದ ಕೃಷಿ ವ್ಯವಸಾಯದ ಕೂಲಿ ಮಾಡ್ಕೊಂಡಿದ್ದು ಜೀವನ ಮಾಡ್ತಿದ್ದು ಜೊತೆ ಸ್ವಲ್ಪ ಜಮೀನು ಅದೇನು ಜಮೀನು ತೋರಿಸಲೇಬೇಕು ಅಂತ ಒಂದು ಸರ್ಟಿಫಿಕೇಟ್ ಒಂದು ಕೊಟ್ಟರೆ ಡಾಕ್ಟರ್ ಇದೆ ತೀರಾ ತೀರಾ ಡಾಕ್ಟರ್ ಕೊಟ್ಟರೆ ಅವರ ದೇಶಕ್ಕೆ ಕೊಡಿಸಿ ಇದನ್ನ ಶಿರಾ ತಾಲೂಕು ನಾದೂರು ಗ್ರಾಮ ಪಂಚಾಯತಿಗೆ ಘನತ್ಯಾಜ್ಯ ವಿಲೇವಾರಿ ಯೋಜನೆಯಡಿ ಗ್ರಾಮದ ಸ್ವಚ್ಛತೆ ಕಾಪಾಡಲು ನೀಡಿದ ವಾಹನಕ್ಕೆ ಚಾಲನೆ ನೀಡಿದ ಶ್ರೀ ಸ್ಫಟಿಕಪುರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ 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 ನಂಜಾವುದುತ್ತ ಮಹಾಸ್ವಾಮಿಗಳು
ನಮ್ಮ ಗ್ರಾಮದ ಎಲ್ಲ ಮನೆಗಳು ಕೂಡ ಸ್ವಚ್ಛತೆಯ ಅರಿವನ್ನು ಮೂಡಿಸ್ಲಿಕ್ಕೆ ಹೊರಟಿರುವಂಥದ್ದು ಶ್ಲಾಘನೀಯ. ಇದು ಎಫೆಕ್ಟಿವ್ ಆಗಿ ಪರಿಣಾಮಾತ್ಮಕವಾಗಿ ಬರಬೇಕು ಹಾಗೆ ಅಂತೇಳಿದರೆ, ಪರಿಣಾಮಕಾರಿಯಾಗಿ ಯೋಜನೆ ಅನುಷ್ಠಾನ ಆಗಬೇಕು ಹಾಗೆ ಅಂತೇಳಿದರೆ ನಮ್ಮಗಳ ಕರ್ತವ್ಯ ತುಂಬ ಇರುವಂಥದ್ದು. ಈಗಾಗಲೇ ಉಡುಪಿ, ಕೊಲ್ಲಾಪುರ ಅಲ್ಲೆಲ್ಲ ಹೋಗಿ ನಮ್ಮ ಸದಸ್ಯರು ನೋಡ್ಕೊಂಡು ಬಂದಿದ್ದಾರೆ. ಅಂದರೆ ಅಲ್ಲಿನ ಜನಕ್ಕೆ ಸ್ವಯಂ ಪ್ರೇರಿತವಾಗಿ ನಾವು ನಮ್ಮ ಮನೆಯ ಸುತ್ತಮುತ್ತ ವಾತಾವರಣವನ್ನು ಮತ್ತು ಗ್ರಾಮದ ನೈರ್ಮಲ್ಯವನ್ನು ನಾವು ಕಾಪಾಡಬೇಕು ಅನ್ನುವಂಥ ಸ್ವಯಂ ಜಾಗೃತಿ ಆ ಭಾಗದ ಜನಕ್ಕೆ ಹೆಚ್ಚು ಬಂದಿದೆ. ಹಾಗಾಗಿ ಇವತ್ತು ಇಂಥ ಯೋಜನೆಗಳನ್ನು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ತುಂಬ ಪರಿಣಾಮಾತ್ಮಕವಾಗಿ ಜಾರಿಗೊಳಿಸಿದ್ದಲ್ಲದೆ ಅದನ್ನು ತುಂಬ ಚೆನ್ನಾಗಿ ಅನುಷ್ಠಾನ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಯಾವುದೋ ಒಂದು ಸರ್ಕಾರ ಹೇಳ್ತದೆ ನಾವು ಮಾಡಬೇಕು ಅನ್ನುವಂಥದ್ದಷ್ಟೇ ಆಗಬಾರದು. ವೈಯಕ್ತಿಕ ಸ್ವಚ್ಛತೆ ಎಷ್ಟು ಮುಖ್ಯವೋ ಅಷ್ಟೇ ನಮ್ಮ ಮನೆಯ ಸ್ವಚ್ಛತೆ ಮತ್ತು ನಮ್ಮ ಮನೆಯ ಸುತ್ತಮುತ್ತಲಿನ ಸ್ವಚ್ಛತೆ ಹಾಗೂ ಗ್ರಾಮದ ಸ್ವಚ್ಛತೆ ಇಷ್ಟು ಕೂಡ ನಾಗರಿಕರಾಗಿರುವಂಥ ನಮ್ಮೆಲ್ಲರಿಗೂ ಕೂಡ ಜವಾಬ್ದಾರಿ ಆಗಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಈ ಯೋಜನೆಯನ್ನು ನಮ್ಮ ನಾದೂರು ಪಂಚಾಯತ್ ತಾಲೂಕಿನಲ್ಲಿ ಒಟ್ಟು 3 ಪಂಚಾಯತಿಗಳನ್ನ ಆರಿಸಿ ಇಲ್ಲಿ ಕೊಟ್ಟಿರುವಂಥದ್ದು. ಯಾವ್ಯಾವ ಪಂಚಾಯತಿಲಿ ಅಂತ ಇವತ್ತು ಆ ಯೋಜನೆಯನ್ನು ಪರಿಚಯ ಮಾಡುವಂಥ ಕೆಲಸ ಮಾಡಿದ್ದಾರೆ. ನಾನು ಹೇಳಿದ ರೀತಿಯಲ್ಲಿ ನಮಗೆ ಸ್ವಯಂ ಜಾಗೃತಿ ಭಾಳ ಅವಶ್ಯಕವಾಯಿತು. ಬರೀ ಆಯ್ದಂಥ ಪಂಚಾಯತಿಗಳಿಗಷ್ಟೇ ಕೇಂದ್ರ ಅಥವಾ ರಾಜ್ಯ ಸರ್ಕಾರ ಮಾಡುವಂಥದ್ದಲ್ಲ, ಇದು ರಾಜ್ಯದ ಅಷ್ಟು ಜಿಲ್ಲೆಯ ಅಷ್ಟು ಪಂಚಾಯತಿಗಳು ಕೂಡ ಯೋಜನೆ ವಿಸ್ತರಣೆ ಆಗಬೇಕು. ಅಲ್ಲದೆ ನಮಗೆ ಅರಿವನ್ನು ಮೂಡಿಸುವಂಥ ಕೆಲಸ ಕೂಡ ನಾವು ಮಾಡಿಕೊಳ್ಬೇಕಾಗ್ತದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಯಾರು ತಮ್ಮ ಮನೆಯನ್ನು ಸ್ವಚ್ಛವಾಗಿಟ್ಕೊಳ್ತಾರೆ, ಯಾರು ತಮ್ಮ ಊರನ್ನು ಸ್ವಚ್ಛವಾಗಿಟ್ಕೊಳ್ತಾರೆ, ಅವರಿಗೆ ಎಲ್ಲವೂ ಕೂಡ ತನ್ನಿಂತಾನೇ ವೃದ್ಧಿ ಆಗುವಂಥದ್ದು. ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಈ ಥರದ ಒಂದು ಕಾರ್ಯಕ್ರಮಗಳು ಬಹುಶಃ ಬಹಳ ದೊಡ್ಡ ಪರಿಣಾಮವನ್ನು ಪರಿವರ್ತನೆಯನ್ನು ಮಾಡ್ತವೆ ಅಂತೇಳಿ ನಾನು ಭಾವನೆ ಮಾಡ್ತೇನೆ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಒಂದು ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ ಹಾಗೆ ಅಂತೇಳಿ ಹೇಳಬೇಕಾಗ್ತದೆ. ಪರಿಕಲ್ಪನೆ ಕೂಡ ಅದೇ ಆಗಿತ್ತು, ನಿಮ್ಮೆಲ್ರಿಗೂ ತಿಳಿದಿದ್ದಂತೆ. ಅವರು ವೈಯಕ್ತಿಕ ಸ್ವಚ್ಛತೆಗೆ ನಾವು ಎಷ್ಟು ಮಾನ್ಯತೆ ಕೊಡ್ತೇವೋ ಹಾಗೆ ನಮ್ಮ ಗ್ರಾಮದ ಸ್ವಚ್ಛತೆ ಕೂಡ ಆಗಬೇಕು ಅಂತೇಳಿ ಹೇಳಿದಂಥದ್ದು. ಅದನ್ನೇ ಮೋದಿಯವರು ಕೂಡ ಇವತ್ತಿಗೆ ಸ್ವಚ್ಛ ಭಾರತ ಆಗಿ ಅಂತೇಳಿ ಬಹಳ ದೊಡ್ಡ ಪರಿಕಲ್ಪನೆಯನ್ನು ಇಟ್ಕೊಂಡು ಮಾಡ್ತಾ ಹೊರಟಿದ್ದಾರೆ. ಈ ಯೋಜನೆ ಯಶಸ್ವಿಯಾಗಲಿ, ಅದರಲ್ಲಿ ನಮ್ಮ ಪಂಚಾಯತ್ ಇಡೀ ರಾಜ್ಯಕ್ಕೆ ಮಾದರಿ ಆಗುವಂಥ ರೀತಿಯಲ್ಲಿ ಈ ಯೋಜನೆಯನ್ನು ಬಳಸ್ಕೊಳ್ಳಿ ಹಾಗೆ ಅಂತೇಳಿ. 11ನೇ ದಿನಕ್ಕೆ ಕಾಲಿಟ್ಟ ಹೇಮಾವತಿ ನೀರಿಗಾಗಿ ನಡೆಯುತ್ತಿರುವ ಧರಣಿ ಸತ್ಯಾಗ್ರಹ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.